ಹಾಯ್ ಫ್ರೆಂಡ್ಸ್, ನಾನು ಟೂಗೋ ಟೆಕ್ಕನಡೆಯಿಂದ ಮಾತಾಡ್ತಾ ಇದ್ದೀನಿ. ನಾನು ನಿಮಗೆ ಪವರ್ ಪಾಯಿಂಟಲ್ಲಿ ಸ್ಲೈಡ್ ಶೋ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನಾನು ಪ್ರೀವಿಯಸ್ ವೀಡಿಯೋಲಿ ಆ್ಯನಿಮೇಷನ್ಸ್ ತೋರಿಸಿದ್ದೆ, ಅದ್ರ ಸ್ಲೈಡ್ ಶೋ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನಾನು ಎರಡು ನಾರ್ಮಲಾಗಿ ಪ್ರೀವಿಯಸ್ ವೀಡಿಯೋ ತೊಗೊಂಡಿದ್ದಲ್ಲ, ಅದರದ್ದೇ ಎರಡು ಇದು ತೊಗೊಂಡಿದ್ದೀನಿ. ಇನ್ಸರ್ಟ್ ಆಯಿತು, ಆ್ಯನಿಮೇಷನ್ಸ್ ಆಯಿತು. ಇವಾಗ ಸ್ಲೈಡ್ ಶೋ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಲ್ಲೇನು ಇಲ್ಲ, ಕಮ್ಮಿ ಆಪ್ಷನ್ಸ್ ಇದೆ, ನಿಮಗೆ ಬೇಗ ಬೇಗ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಫ್ರಮ್ ದಿ ಬಿಗಿನಿಂಗ್ ಅಂದರೆ, ನೀವು ಸಪೋಸ್ ಇದನ್ನು ಸೆಲೆಕ್ಟ್ ಮಾಡಿರ್ತೀರಾ, ಫ್ರಮ್ ದಿ ಬಿಗಿನಿಂಗ್ ಅಂದರೆ ಬಿಗಿನಿಂಗಿಂದನೇ ಬರುತ್ತೆ ನಿಮಗೆ ಸ್ಲೈಡ್ ಶೋ. ನೋಡ್ಬೋದು ಈ ರೀತಿ ಬಿಗಿನಿಂಗಿಂದನೇ ಬರುತ್ತೆ ಸ್ಲೈಡ್ ಶೋ. ಮತ್ತು ನೀವು ಎಂಡಲ್ಲಿ ಇರ್ತೀರ, ಬಟ್ ಬಿಗಿನಿಂಗಿಂದ ಬರುತ್ತೆ. ಫ್ರಮ್ ದಿ ಬಿಗಿನಿಂಗ್ ಅಂದರೆ ಫ್ರಮ್ ಕರೆಂಟ್ ಸ್ಲೈಡ್ಸ್ ಅಂತ ಇದೆಯಲ್ಲ, ಫ್ರಮ್ ಕರೆಂಟ್ ಸ್ಲೈಡ್ಸ್ ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನೀವು ಯಾವ ಸ್ಲೈಡ್ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿಂದ ನೋಡಿ ಫಸ್ಟೇ ಎಂಡ್ ಅಂತ ತೋರಿಸ್ತು. ಕರೆಂಟ್ ಸ್ಲೈಡ್ಸ್ ಅಂದರೆ ಯಾವ ಸ್ಲೈಡಲ್ಲಿ ನೀವು ಕರ್ಸರ್ ಇದೆಯೋ ಆ ಸ್ಲೈಡಿಂದನೇ ಪ್ಲೇ ಆಗುತ್ತೆ. ಬಿಗಿನಿಂಗ್ ಅಂದರೆ ಫಸ್ಟ್ನಿಂದ ಫಸ್ಟ್ ಯಾವ ಸ್ಲೈಡ್, 1 2 3 ಆ ಪ್ರಕಾರ ಬರುತ್ತೆ. ಕರೆಂಟ್ ಸ್ಲೈಡ್ಸ್ ಅಂದರೆ ಈ ಸ್ಲೈಡ್ಸ್ ಬರುತ್ತೆ, ಬಿಗಿನಿಂಗ್ ಅಂದರೆ ಫಸ್ಟ್ನಿಂದ ಬರುತ್ತೆ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಕಸ್ಟಮ್ ಸ್ಲೈಡ್ ಶೋ ಅಂದರೆ ಕಸ್ಟಮ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಹೊಸದಾಗಿ ಆ್ಯಡ್ ಮಾಡ್ತಿದ್ದೀನಿ ಇವಾಗ ನೋಡಿ. ನನಗೆ ಸ್ಲೈಡ್ ಶೋನ ಕಸ್ಟಮ್ ಆಗಿ, ಫಾರ್ ಎಕ್ಸಾಂಪಲ್ ನನಗೆ ಟೂ ಗೋ ಟೆಕ್ ಕನ್ನಡ ಅಂತ ಇದೆಯಲ್ಲ, ಅದು ಮಾತ್ರ ಆ್ಯಡ್ ಮಾಡ್ತೀನಿ. ಅದು ಡಿಫ್ರೆಂಟ್ ಕಸ್ಟಮ್ಸ್ ಆಗಿ ಕ್ರಿಯೇಟ್ ಆಗಿದೆ. ಅವಾಗ ನೀವು ಶೋ ಕೊಡಬೇಕಾದ್ರೆ ಫಸ್ಟ್ ನೇಮ್ ಮಾತ್ರ ಶೋ ಆಗುತ್ತೆ, ಎರಡನೇ ಶೋ ಆಗೋಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇದಾದಮೇಲೆ ಎಂಡ್ ತೋರಿಸಲ್ಲ, ನೋಡಿ ನೆಕ್ಸ್ಟೇ ಕ್ಲೋಸ್ ಆಗೋಗುತ್ತೆ, ಎಂಡ್ ತೋರಿಸಲ್ಲ. ಅದನ್ನು ಕಸ್ಟಮ್ ಸೆಟ್ಟಿಂಗ್ಸ್ ಅಂತ ಕರಿತೀವಿ. ಕಸ್ಟಮ್ ಸೆಟ್ಟಿಂಗ್ಸಲ್ಲಿ ನೀವು ಇದು ಮಾತ್ರ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ 10 ಸ್ಲೈಡ್ಸ್ ಇದೆ ಅಂದ್ಕೊಳ್ಳಿ, 5 ಮಾತ್ರ ನಾನು ತೋರಿಸ್ಬೇಕು ಅಂತ ಇದ್ದರೆ 5 ಮಾತ್ರ ನೀವು ಕಸ್ಟಮ್ಸ್ ಸ್ಲೈಡ್ಸ್ ಶೋಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಮಾತ್ರ ನೀವು ಕಸ್ಟಮ್ ಸ್ಲೈಡ್ ಶೋನ ತೋರಿಸ್ಬೋದು ಅವ್ರಿಗೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಅದಾದಮೇಲೆ ಸೆಟಪ್ ಸ್ಲೈಡ್ ಶೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಆಪ್ಷನ್ಸ್, ಇಲ್ಲೇನೇನು ಇದೆಯೋ ಆಪ್ಷನ್ಸು ಅದೆಲ್ಲ ಆಪ್ಷನ್ಸು ಇಲ್ಲಿ ತೋರಿಸ್ತಿದೆ ಆ್ಯಕ್ಚುಲಿ. ಮತ್ತು ಹೈಡ್ ಸ್ಲೈಡ್ ಎಲ್ಲ ಪ್ರತಿಯೊಂದು ಕೂಡ ಇಲ್ಲೇ ತೋರಿಸ್ತಿದೆ. ಲೂಪ್ ಕಂಟಿನ್ಯೂಸ್ ಅಂದರೆ ಸ್ಲೈಡ್ ಕಂಟಿನ್ಯೂಸ್ ಆಗಿ ಲೂಪ್ ಆಗ್ತಾ ಇರಬೇಕು. ಶೋ ವಿತೌಟ್ ನರೇಷನ್ ಅಂದರೆ ನಾವು ಮಾತಾಡ್ತೀವಲ್ಲ ನರೇಷನ್ನು, ಅದು ಇಲ್ದಿರ ತೋರಿಸಿ. ಶೋ ವಿತೌಟ್ ಆ್ಯನಿಮೇಷನ್ ಅಂದರೆ ಆ್ಯನಿಮೇಷನ್ ಇಲ್ದಿರ ನಾರ್ಮಲಾಗಿ ತೋರಿಸಿ, ಇದು ಏನು ಸ್ಲೈಡ್ ಶೋ ಇದೆ. ಮತ್ತು ಪೆನ್ ಕಲರ್ ಚೇಂಜ್ ಮಾಡ್ಕೊಬೋದು, ಮತ್ತು ಪ್ರತಿಯೊಂದು ಕೂಡ ಇಲ್ಲೇ ಚೇಂಜ್ ಮಾಡ್ಬೋದು. ಸ್ಲೋ ಶೋ ಸ್ಲೈಡ್ ಫ್ರಮ್ ಇಂದ ಟು ಇಲ್ಲಿಂದ ಇಲ್ಲಿಗೆ, ಕಸ್ಟಮ್ ಶೋ ಬೇಕಾ, ಮತ್ತು ಅಡ್ವಾನ್ಸ್ಡ್ ಸ್ಲೈಡ್ ಬೇಕಾ. ಅಡ್ವಾನ್ಸ್ಡ್ ಸ್ಲೈಡ್ ಅಂದರೆ ನಿಮ್ಮ ಕ್ಲಿಕ್ ಮಾಡಿದಾಗ ಮಾತ್ರ ಓಪನ್ ಆಗಬೇಕು. ಆಲ್ ಅಂದರೆ ಕಸ್ಟಮ್ ಶೋ ಅಂದರೆ ಕಸ್ಟಮ್ ಶೋ ಮಾತ್ರ ಓಪನ್ ಮಾಡ್ಕೋಬೋದು. ಮತ್ತು ಅಡ್ವಾನ್ಸ್ ಸ್ಲೈಡ್ ಮ್ಯಾನ್ಯುವಲಿನ ಯೂಸಿಂಗ್ ಟೈಮಿಂಗ್ಸ್, ಇಫ್ ಪ್ರೆಸೆಂಟ್ ಟೈಮಿಂಗ್ಸ್ ಬೇಕಾ, ಟೈಮಿಂಗ್ಸ್ ನೀವು ಸೆಟ್ ಮಾಡ್ಕೊಬೋದು. ಮತ್ತು ಮಲ್ಟಿಪಲ್ ಮಾನಿಟರ್ಸಲ್ಲಿ ಕೂಡ ನೀವು ಒಂದು ಕ್ರಿಯೇಟ್ ಮಾಡ್ತೀರಾ, ಅದನ್ನು ಹೇಗೆ ಶೋ ಆಗುತ್ತೆ ಅಂತ ಮಲ್ಟಿಪಲ್ ಮಾನಿಟರ್ಸ್ ಕೂಡ ನೋಡ್ಬೋದು. ನಮ್ಮದು ಇವಾಗ ಸದ್ಯಕ್ಕೆ ಒಂದೇ ಮಾನಿಟರ್ ಇರೋದು, ಅದಕ್ಕೋಸ್ಕರ ನಾವು ಮಲ್ಟಿಪಲ್ ಮಾನಿಟರ್ ಟ್ರೈ ಮಾಡ್ತಿಲ್ಲ. ಇಷ್ಟೇ ಫ್ರೆಂಡ್ಸ್, ಇದು ಈ ರೀತಿ ನೀವು ಸ್ಲೈಡ್ ಶೋನ ಇದು ರೆಸಲ್ಯೂಷನ್ ಕೂಡ ಸೆಟ್ ಮಾಡ್ಕೊಬೋದು. ನಿಮಗೆ ಸಪೋಸ್ ನಿಮ್ಮ ದೊಡ್ಡ ಟಿ ವಿ ಆದರೆ ಅದು ರೆಸಲ್ಯೂಷನ್ ತಿಳ್ಕೊಂಡು ಆ ರೆಸಲ್ಯೂಷನ್ ಕರೆಕ್ಟಾಗಿ ನೀವು ಸೆಟ್ ಮಾಡ್ಕೊಬೋದು. ಈ ರೀತಿ ಪೂರ್ತಿ ಸ್ಲೈಡ್ ಶೋ ಈ ರೀತಿ ನೀವು ಸೆಟ್ ಮಾಡ್ಕೊಬೋದು ಫ್ರೆಂಡ್ಸ್. ಹೈಡ್ ಕೂಡ ಮಾಡ್ಬೋದು ಒಂದು ಸ್ಲೈಡ್ನ, ನೋಡಿ ಈ ಥರ ಹೈಡ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೈಡ್ ಮಾಡಿದ್ದೀನಿ ಸ್ಲೈಡು, ಪ್ಲೇ ಮಾಡ್ತೀನಿ, ನೋಡ್ಬೋದು ನಿಮಗೆ ಇದು ಎಂಡ್ ಅನ್ನೋದು ತೋರಿಸಲಿಲ್ಲ, ಯಾಕಂದರೆ ಇದು ಕಸ್ಟಮ್ ಸ್ಲೈಡ್ ಶೋ ಎಫೆಕ್ಟ್ ಆಗ್ತಿದೆ ಆ್ಯಕ್ಚುಲಿ, ಅದಕ್ಕೋಸ್ಕರ. ನೋಡಿ ಕಸ್ಟಮ್ ಸ್ಲೈಡ್ ಶೋ ಕೊಟ್ಟಿದ ತಕ್ಷಣ ಕಸ್ಟಮ್ ಸ್ಲೈಡ್ ಶೋ ಆಗುತ್ತೆ, ಫಸ್ಟ್ ಟೈಮ್ ಮಾತ್ರ ಓಪನ್ ಆಗ್ತಿದೆ. ನಾವೆಲ್ಲ ಇನ್ನೊಂದು ಸ್ಲೈಡ್ ಓಪನ್ ಮಾಡಿದ್ವಿ, ಅದು ಕೂಡ ಡಿಲೀಟ್ ಮಾಡಿದ್ವಿ. ನಾ ಹೈಡ್ ಮಾಡಿದ್ದನ್ನು ತೆಗೆದು ಬಿಡೋಣ. ಕಸ್ಟಮ್ ಸ್ಲೈಡ್ ಶೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ಲ, ಆಲ್ ಅಂತ ಕೊಡ್ತೀನಿ, ಓಕೆ. ನೋಡಿ ಇವಾಗ ಹೈಡ್ ಮಾಡ್ತೀನಿ, ಪ್ಲೇ ಆಯಿತು. ನೋಡಿದ್ರೆ ಇದು ಹೈಡ್ ಆಗಿಲ್ಲ ಆ್ಯಕ್ಚುಲಿ, ಕಸ್ಟಮ್ ಸ್ಲೈಡ್ ಶೋನೇ ಅದು ಆಟೋಮೆಟಿಕ್ಕಾಗಿ ತೊಗೊಳ್ತಿದೆ ಆ್ಯಕ್ಚುಲಿ, ಓಕೆ. ಫಾರ್ ಎಕ್ಸಾಂಪಲ್ ನಾನು ಎಂಡನ್ನ ಹೈಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಹೈಡ್ ಏನಿದೆ ತೆಗೆದು ಬಿಡೋಣ, ಮತ್ತು ಎಂಡನ್ನ ಹೈಡ್ ಮಾಡೋಣ. ಫಾರ್ ಎಕ್ಸಾಂಪಲ್ ಸೆಟಪ್ ಸ್ಲೈಡ್ ಶೋ, ಕಸ್ಟಮ್ ಸ್ಲೈಡ್ ಶೋ ಕೊಟ್ಟಿದ್ದೀವಿ, ಆದರೂ ಇದು ಹೈಡ್ ಮಾಡ್ತಿಲ್ಲ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ. ನೋಡಿ ಟೂ ಕೋಟೆ ಕನ್ನಡ, ನೋಡಿ ಟೂ ಕೋಟೆ ಕನ್ನಡ ದಿ ಎಂಡ್ ಅಂತ ಎರಡು ತೋರಿಸ್ತದೆ. ಸೆಟಪ್ ಸ್ಲೈಡ್ ಶೋ ಓಕೆ. ಫಾರ್ ಎಕ್ಸಾಂಪಲ್ ದಿ ಎಂಡನ್ನ ಹೈಡ್ ಮಾಡ್ತಾಯಿದ್ದೀನಿ, ಎಂಡನ್ನ ಹೈಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಪ್ಲೇ ಮಾಡ್ತೀನಿ, ಸಾರಿ ದಿ ಎಂಡ್ ಇದ್ರೋಗಿದೆ, ನಾನು ಫಸ್ಟ್ನಿಂದ ಪ್ಲೇ ಮಾಡ್ತೀನಿ. ಇವಾಗ ನೋಡೋಣ,
टू गुंटे कन्नड आदमे क्लोज आगो याकंद्रे दि हेंडु हईड आगे पर्टिक्युलर स्लाइड हईड आगे अंत अर्थ यह रीति नहीं हईड कूड़ा नोड़ी इनकी तोर्ती नोड़ी दि एंड स्लाइड हईड आगे यह रीति नहीं हईड कूड़ा मत कस्टम कूड़ा मोबाइल बिगिनिंग बेदाबू मत नोड़ी हईड नान तेदे अदर ओपन आ यह रीति नहीं स्लाइड शोन यूज मत रेकॉर्ड नरेशन अरे रेकॉर्ड में सपोज माइक्रोफोन सेट कंप्यूटर के नहीं मईकड़ता रेकॉर्ड आगते एक्चुअली रेकॉर्ड मूताबू रेकॉर्ड नरेशन अरे नोड़ी रिहर्सलू रिहर्सल फस्ट नोड़को ऐनमाता रिहर्सल मोबाइल अदादल रिहर्सल नार्मल रेकॉर्ड मोबाइल नरेशन रिहर्सल टाइमिंग्स कूड़ा सेट मोबाइल एस्ट निम्स बे रिहर्सल अंत मत रेसल्यूशन निम् कंप्यूटर सिस्टम यहाँ रेसल्यूशन आ रेसल्यूशन सेट मोबाइल इतना सिस्टमोस्क यहाँ सिस्टमल प्रेसेंट मातीरो आ सिस्टम प्रोजेक्टर आज 1080p तुम तुम रीति मत यूज प्रेसेंटर व्यू अरे सपोज एर मानिटर एर मानिटर्गू कनेक्ट मैं वो मानिटर इन मानिटर मीर इन मानिटर प्रेसेंट मीर आ रीति एर मानिटर्गू कनेक्ट मोबाइल यह रीति वर्क आगते फ्रम दि बिगिनिंग फ्रम दि करेंट स्लाइड्स करेंट कस्टम स्लाइड शो मत सेटअप स्लाइड शो यह रीति हाइड कूड़ा मोबाइल स्लाइड स्लाइड रिकॉर्ड नरेशन रिकॉर्ड मोबाइल रिहर्सल ಮತ್ತೆ ರೆಸಲ್ಯೂಷನ್ ಕೂಡ ಸೆಟ್ ಮಾಡ್ಕೊಬಹುದು ಮತ್ತೆ ಪ್ರೆಸೆಂಟರ್ ವ್ಯೂ ಕೂಡ ಮಾಡಬಹುದು ಎರಡು ಸಿಸ್ಟಮ್ ಇರುತ್ತಲ್ಲ ಇಷ್ಟು ಇದರೊಳಗೆ ಇರುತ್ತೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇದೇ ರೀತಿ ನೀವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ನೋಟಿಫಿಕೇಶನ್ ಬೆಲ್ ಐಕಾನ್ ಒತ್ತಿ ಥ್ಯಾಂಕ್ ಯು